ಒಂದು ವಿಷಯ ಲಕ್ಷ್ಮಣ್ ನಿನಗೂ ಹೇಳಿಲ್ಲ. ನನ್ನ ಆಪರೇಷನ್ ಆಯ್ತು, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಯ್ತು. ದವಾಖಾನೆದ ಡಾಕ್ಟರ್ ಡೈಲಿ ಬಂದು ಕೇಳೋಣ ನಾನು ಹೆಂಗಿದ್ರಿ ಆರಾಮಿದ್ರಿಲ್ಲ ಅಂದ್ರೆ ಆಪರೇಷನ್ ಆದ ಇನ್ನು ಪ್ರಾಬ್ಲಮ್ ಇರ್ತದ. ನಾ ಒಂದು ತಿಂಗಳ ಹಾಸ್ಪಿಟಲ್ ಇದ್ದೀನಿ. ಆಮೇಲೆ ಬೇರೆ ಬಂದು ಕೇಳಿದ ಒಂದ್ ದಿವಸ ನನಗೆ ಡಾಕ್ಟರ್ ಹೇಳಿ ನಾನು ನನ್ನ ಹೆಲ್ತ್ ಏನೂ ಆಗಿಲ್ಲರಿ, ನೀವು ಅಪರೇಷನ್ ಸಕ್ಸಸ್ ಮಾಡಿದ್ರಿ, ಎಲ್ಲ ಆಗೈತಿ, ಆದ್ರೆ ನಿಮ್ಮಲ್ಲಿ ನರ್ಸ್ಗಳು ನರ್ಸ್ಗಳ ಚಂದ ಚಂದ ಹುಡುಗ್ಯಾರದವು, ಸಮಾರಂಭದಲ್ಲಿ ನಾನು ಮಾತಾಡಿದ್ದು ಅದು ಯಾವಾಗೆ ಹಾನಿ ಮಾಡಬೇಕು ಯಾರನ್ನು ಉದ್ದೇಶಿಸಿ ಅಲ್ಲ. ನಾನು ಏನಾದರೂ ನಾಲ್ಕು ಗೋಡಿ ಮಧ್ಯದಲ್ಲಿ ಮಾತಾಡಿಲ್ಲ, ಸಾವಿರಾರು ಜನ ಸಭೆಯಲ್ಲಿ ಮಾತಾಡಿದ್ದೀನಿ, ನಾನು ಜವಾಬ್ದಾರಿಯಿಂದ ಮಾತಾಡಿದ್ದೀನಿ. ಅವರು ಅಂದಾಗ ಒಂದು ಮಾತನ್ನು ನಾನು ಹೇಳಿದ್ದು, ವಯಸ್ಸಾಯ್ತಲ್ಲಪ್ಪ ಅಂತೇಳಿ ಮನಸ್ಸಿಗೆ ನೋವಾಯಿತು, ಅಂತೇಳಿ ನಾನು ಮುದುಕನಾದೆ ಅಲ್ಲ ಅಂತೇಳಿ ಮನಸ್ಸಿಗೆ ನೋವಾಯಿತು ಹೊರತು ಅದಕ್ಕೆ ಬೇರೆ ಕಲ್ಪನೆ ಒಂದು ಆ ಶಬ್ದದ ಅರ್ಥ ಸಾವಿರಾರು ನಮೂನಿ ನೀವು ಅರ್ಥ ಮಾಡ್ಕೋಬೋದು. ಅದಕ್ಕೆ ಯಾಕೆ ಅದು ನನ್ನ ವಯಸ್ಸಾಯ್ತು ಅಂತೇಳಿ ನಾನು ಮಾನಸಿಕ ನೋವಾಯ್ತಪ್ಪ ಅಂತ ಹೇಳಿದ್ರೆ ಹೊರತು ಮತ್ತೆ ಯಾವತ್ತು ಅಲ್ಲ. ಅದಕ್ಕೆ ಏನಾದರೂ ಅದರಿಂದ ಭಾಳ ನೋವಾಗಿದ್ದರೆ ಅದಕ್ಕೆ ಸಲುವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇವಾಗ ಮತ್ತೆ ಯಾವುದೋ ಉದ್ದೇಶದಿಂದ ನಾನು ಮಾತಾಡಿದಲ್ಲ, ಯಾರ ಉದ್ದೇಶ ಮಾತಾಡಿದಲ್ಲ, ನಾನು ಜವಾಬ್ದಾರಿ ಸಾಂದ ಇದ್ದೀನಿ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ.